वारी वारी जाऊं मैं हिंदी पे वारी। हिंदी हमारी सबकी है महतारी, हिंदी हमारी। आत्मीय ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಹಿಂದಿನ ವಿಡಿಯೋದಲ್ಲಿ SSLC SA1 ಹಿಂದಿ ಪರೀಕ್ಷೆಯ 1-32 ಪ್ರಶ್ನೆಯವರೆಗೆ ನಾನು ಉತ್ತರಗಳನ್ನು ಕೊಟ್ಟಿದ್ದೀನಿ. ಆ ವಿಡಿಯೋ ನೋಡದೇ ಇದ್ದರೆ SSLC ಹಿಂದಿ SA1 ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ ಅಂತಲೇ ಒಂದು ವಿಡಿಯೋ ಇದೆ, ಅದನ್ನು ನೋಡಬೇಕಾದ್ರೆ FASA ಎಕ್ಸಾಮ್ ಕ್ವಶನ್ ಪೇಪರ್ಸ್ 2023-24 ಅಂತ ಪ್ಲೇಲಿಸ್ಟ್ ಲಿಂಕನ್ನು ಒತ್ತಿ ನೋಡಿ. ಸೊ ನಾವು ಎಲ್ಲ ವಿಷಯಗಳಲ್ಲೂ ಕೂಡ ಕ್ವಶನ್ ಪೇಪರ್ ಮತ್ತು ಆನ್ಸರ್ ಆಗ್ತಾ ಇದ್ದೀವಿ. ಅವುಗಳ ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. FASA ಎಕ್ಸಾಮ್ 2023-24 ಅದನ್ನು ನೋಡಿ. ಆಮೇಲೆ ಹಿಂದಿಯಲ್ಲಿ ಎಲ್ಲ ಪಾಠದ ಕ್ವಶನ್ ಆನ್ಸರ್ಸ್ಗಳಿದ್ದಾವೆ, ಅವುಗಳನ್ನು ನೋಡಬೇಕಾದ್ರೆ SSLC ಹಿಂದಿ ಪ್ರಶ್ನೋತ್ತರ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಿ. ಇವತ್ತು 34ರಿಂದ ಕಡೆ ಪ್ರಶ್ನೆಯೊಳಗೆ ಉತ್ತರಗಳನ್ನು ನೋಡುವ. ಮುಖ್ಯ ಪ್ರಶ್ನೆ 6, ನಿಮ್ನಲಿಖಿತ ಪ್ರಶ್ನೆ ಕಾ ಉತ್ತರ ಪಾಂಚ್ ಛ ವಾಕ್ಯವೊಮ್ಮೆ ಲಿಖಿಯೇ. 34ನೇ ಪ್ರಶ್ನೆ, ಬಸಂತ್ ಏಕ್ ಇಮಾನ್ದಾರ್ ಲಡ್ಕಾ ಹೇ ಕೈಸೆ ವರ್ಣನ್ ಕೀಜಿಯೇ, ಅಥವಾ ರಾಜ್ ಕಿಶೋರ್ ಜಿ ಕೆ ಮಾನವೀಯ ವ್ಯವಹಾರ ಕಾ ಪರಿಚಯ ದೀಜಿಯೇ. ಉತ್ತರ ನೋಡುವ. ಎಸ್, ಬಸಂತ್ ಇಮಾನ್ದಾರ್ ಔರ್ ಸ್ವಾಭಿಮಾನಿ ಲಡ್ಕಾ ಹೇ, ವಹ ಮೆಹನತ್ ಸೆ ಪೈಸೆ ಕಮಾನಾ ಚಾಹತಾ ಥಾ, ಇಸ್ ಕಾರಣ ಸೆ ವಹ ಬಾಜಾರ್ ಮೇ ಚೀಜೆ ಬೇಚತಾ ಹೇ. ಪಂಡಿತ್ ರಾಜ್ ಕಿಶೋರ್ ಬಸಂತ್ ಕೋ ದೋ ಪೈಸೆ ದಿಯೇ ತೋ ಬಸಂತ್ ಪೈಸೆ ಲೇನೆ ಸೆ ಇನ್ಕಾರ್ ಕರ್ತಾ ಹೇ, ಕ್ಯೂಂಕಿ ವಹ ಉಸೆ ಭೀಕ್ ಸಮಜತಾ ಹೇ, ವಹ ಭೀಕ್ ಲೇನಾ ನಹೀ ಚಾಹತಾ ಹೇ. ಮೋಟಾರ್ ದುರ್ಘಟನಾ ಮೇ ಉಸ್ಕಿ ಪೈರ್ ಕಿ ಹಡ್ಡಿ ಟೂಟನೆ ಪರ್ ಭಿ ವಹ ಅಪನೆ ಭಾಯಿ ಪ್ರತಾಪ್ ಕೋ ಪಂಡಿತ್ ರಾಜ್ ಕಿಶೋರ್ ಕೆ ಘರ್ ಉನಿಕೆ ಚುಟ್ಟೆ ಪೈಸೆ ದೇನೆ ಭೇಜ್ತಾ ಹೇ ಅಂತ ಉತ್ತರ ಇತ್ತು. ಅಲ್ಲಿ ಇನ್ನೊಂದು ಪ್ರಶ್ನೆ ಇದೆ, ರಾಜ್ ಕಿಶೋರ್ ಜಿ ಕೆ ಮಾನವೀಯ ವ್ಯವಹಾರ ಕಾ ಪರಿಚಯ ದೀಜಿಯೆ. ಎಸ್, ಅದು ಉತ್ತರ ಇದು, ಪಂಡಿತ್ ರಾಜ್ ಕಿಶೋರ್ ಮಜ್ದೂರೋಕೆ ನೇತಾತೆ, ಗರೀಬೋಕೆ ಪ್ರತಿ ಹಮದರ್ದಿ ದಿಖಾತೆ ಹೈ, ಔರ್ ಉನ್ಕೆ ಸಾಥ್ ಆದರ್ ಸೆ ವ್ಯವಹಾರ ಕರ್ತೆ ಹೈ, ಇಸಿ ಕಾರಣ ವೇ ಗರೀಬ್ ಬಸಂತ್ ಕೆ ಪಾಸ್ ಛಲ್ನಿ ಖರೀದಾ, ಉಸ್ಕೆ ಭರೋಸೆ ಪರ್ ಹಿ ಏಕ್ ನೋಟ್ ಉಸ್ಕೆ ಹಾಥ್ ಮೇ ದಿಯಾ ಥಾ. ಪ್ರತಾಪ್ ದ್ವಾರಾ ಮೋಟರ್ ದುರ್ಘಟನಾ ಕಾ ವಿಷಯ ಪತಾ ಚಲತೆ ಹಿ ವೆ ಸೀದೆ ಅಹಿರ್ ಟಿಲೆ ಮೇ ರಹನೆ ವಾಲೆ ಬಸಂತ್ ಕೆ ಘರ್ ಜಾತೆ ಹೈ, ವಹಾ ಡಾಕ್ಟರ್ ಕೋ ಭಿ ಬುಲ್ವಾತೆ ಹೈ, ಔರ್ ಉನ್ಸೆ ಬಸಂತ್ ಕಿ ಪೈರ್ ಕಿ ಜಾಂಚ್ ಕರ್ವಾತೆ ಹೈ ಅಂತ ಉತ್ತರದಲ್ಲಿ ಇತ್ತು. ಇನ್ನು ಎಸ್ 35ನೇ ಪ್ರಶ್ನೆಯಲ್ಲಿ ಪದ್ಯ ಪೂರ್ಣ ಮಾಡಬೇಕಾಗಿತ್ತು, ದೋಹ ಇದೆ ಮುಖ್ಯ ಮುಖಸೋದಿಂದ ಸಹಿತ ವಿವೇಕ್ ಅವರಿಗೆ. ಸೊ ನಾ ಎರಡೇ ದೋಹಗಳ ಪಂಕ್ತಿಗಳನ್ನು ಬರೆದ್ರೆ 4 ಅಂಕ ಕೊಡ್ತಾರೆ. 35ನೇ ಪ್ರಶ್ನೆ ಉತ್ತರ, ಮುಖ್ಯ ಮುಖಸೋ ಚಾಯಿಯೆ ಖಾನ ಪಾನಕೋ ಏಕ ಪಾಲೈ ಪೋಸೈ ಸಕಲ ಅಂಗ ತುಲಸಿ ಸಹಿತ ವಿವೇಕ. ಇನ್ನು 36ರಲ್ಲಿ ಗದ್ಯಭಾಗ ಇತ್ತು, ಈ ಗದ್ಯಭಾಗ ಓದ್ಕೊಂಡು ಕೆಳಗಡೆ ಇರತಕ್ಕಂಥ 4 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು. ಏನಿತ್ತು ಗದ್ಯಭಾಗ ಅಂದರೆ, ಸೃಷ್ಟಿಕಾ ಸರ್ವಶ್ರೇಷ್ಠ ಪ್ರಾಣಿ ಮಾನವ ಹೇ, ಮಾನವ ಕಿ ಜಿಜ್ಞಾಸಾ ವೃತ್ತಿ ಉಸೆ ಪಶುಂ ಸೆ ಭಿನ್ನ ಕರ್ತಿ ಹೇ, ಪ್ರಕೃತಿ ಕೆ ರಹಸ್ಯೋಕೋ ಖೋಜನೆ ಉನ್ನೆ ಉಪಯೋಗ ಮೇ ಲಾಕರ್ ಜೀವನ ಕೋ ಸುಖಮಯ ಬನಾನೆ, ಔರ್ ಜ್ಞಾನ ವಿಸ್ತಾರ ಕೆ ಮೂಲ ಮೇ ಉಸ್ಕಿ ಜಿಜ್ಞಾಸಾ ಹೀ ಹೇ, ಅಪನಿ ಜಿಜ್ಞಾಸಾ ಸೆ ಉಸೆ ಯಹ ಲಾಭ ಮಿಲ್ತಾ ಹೇ, ಮಾನವ ಮೇ ಏಕ್ ವಿಶೇಷ ಗುಣ ಔರ್ ಹೇ, ವಹ ಹೇ ಸೌಂದರ್ಯಾನುಭೂತಿ, ಮಾನವ ಸೃಷ್ಟಿ ಕೆ ಸಮಸ್ತ ಚರಚರಾಓ ಮೇ ಅಪನೆ ಇಸಿ ಗುಣ ಸೆ ಅಚ್ಚಿ ಔರ್ ಖರಾಬ್ ವಸ್ತುವ ಮೇ ಭೇದ ಕರ್ ಸಕ್ತಾ ಹೇ, ಅಪನೆ ಇಸ್ ವಿವೇಕ ಸೆ ಹಿ ಮನುಷ್ಯನೆ ಲಲಿತ ಕಲಾಓ ಕಾ ವಿಕಾಸ ಭಿ ಕಿಯಾ ಹೇ. ಕ ಪ್ರಶ್ನೆ ಇದೆ, ಮಾನವ ಪಶುವೋ ಸೆ ಕೈಸೆ ಭಿನ್ನ ಇದೆ, ಉತ್ತರ ಮಾನವ ಪಶುವೋ ಸೆ ಜಿಜ್ಞಾಸಾ ವೃತ್ತಿ ಸೆ ಭಿನ್ನ ಹೇ. ಮುಂದಿನ ಪ್ರಶ್ನೆ ಖದಲ್ಲಿ, ಜಿಜ್ಞಾಸಾ ಸೆ ಮಾನವ ಕೋ ಕ್ಯಾ ಲಾಭ ಹೇ. ಸೊ ಉತ್ತರ ನೋಡೋದಾದ್ರೆ, ಎಸ್ ಜಿಜ್ಞಾಸಾ ಸೆ ಮಾನವ ಕೋ ಪ್ರಕೃತಿ ಕೆ ರಹಸ್ಯೋ ಕೋ ಖೋಜನೆ ಉನ್ನೆ ಉಪಯೋಗ ಮೇ ಲಾಕರ್ ಜೀವನ ಕೋ ಸುಖಮಯ ಬನಾನೆ, ಔ ಜ್ಞಾನ ವಿಸ್ತಾರ ಕೆ ಮೂಲ ಮೇ ಉಸ್ಕಿ ಜಿಜ್ಞಾಸಾ ಸೆ ಲಾಭ ಹೇ. ನೆಕ್ಸ್ಟ್, ಮಾನವ ಕಾ ವಿಶೇಷ ಗುಣ ಕ್ಯಾ ಹೇ ಅಂತ ಇದೆ. ಉತ್ತರ ಇತ್ತು, ಮಾನವ ಕಾ ವಿಶೇಷ ಗುಣ ಸೌಂದರ್ಯ ಅನುಭೂತಿ ಹೇ, ಅಪನೆ ವಿವೇಕ ಸೆ ಮಾನವ ಕ್ಯಾ ಕರ್ ಸಕಾ ಹೇ. ನೆಕ್ಸ್ಟ್, ಅಪನೆ ವಿವೇಕ ಸೆ ಮಾನವ ಲಲಿತ ಕಲಾ ಕಾ ವಿಕಾಸ ಕರ್ ಸಕಾ ಹೇ ಅಂತ ಇತ್ತು. ಇನ್ನು ನಿಬಂಧ ಇದೆ, ಇನ್ ಜನಸಂಖ್ಯಾಕಿ ಸಮಸ್ಯೆ ಇದೆ, ಸ್ವಚ್ಛ ಭಾರತ್ ಅಭಿಯಾನ ಇದೆ, ಇಂಟರ್ನೆಟ್ ಏಕ್ ವರದಾನ ಹೇ, ಯಾವುದಾದರೂ ಒಂದು ನಿಬಂಧವನ್ನು ಅದರ ಸಂಕೇತ ಬಿಂದುಗಳ ಅನುಸಾರ 12-15 ಸಾಲು ಬರೆದ್ರೆ 4 ಅಂಕ ಕೊಡ್ತಾರೆ. ಸೊ ಜನಸಂಖ್ಯಾಕಿ ಸಮಸ್ಯಾದಲ್ಲಿ ಏನು ಬರೀಬೇಕು? ಅರ್ಥ ಬರೀಬೇಕು, ಜನಸಂಖ್ಯಾಕಿ ವೃದ್ಧಿಗೆ ಕಾರಣ ಪರಿಣಾಮ ಬರೀಬೇಕು, ನಿಯಂತ್ರಣ ಉಪಸಂಹಾರ. ಸ್ವಚ್ಛ ಭಾರತ ಅಭಿಯಾನದಲ್ಲಿ ಭೂಮಿಕಾ ಬರೀಬೇಕು, ಸಫಾಯಿಕ ಮಹತ್ವ ಬರೀಬೇಕು, ಉಪಸಂಹಾರ. ಇಂಟರ್ನೆಟ್ ಏಕ ವರದಾನದಲ್ಲಿ ಅರ್ಥ, ಉಪಯೋಗ, ಅವಶ್ಯಕತಾ, ಉಪಸಂಹಾರ. ಆಲ್ರೆಡಿ ಈ ಎಲ್ಲ ನಿಬಂಧಗಳನ್ನು ನಾನು ನಿಮಗೆ ಹಾಕಿದ್ದೀನಿ. 9th & 10th ಹಿಂದಿ ನಿಬಂಧ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿದ್ರೆ
ತಾವು ಏನ್ ಮಾಡಬಹುದು ಈ ಎಲ್ಲಾ ನಿಬಂಧನೆಗಳನ್ನ ನೋಡಬಹುದು ಖಂಡಿತವಾಗಿ ಬಹಳ ಸರಳ ಇದ್ದಾವೆ ನಾಲ್ಕು ಅಂಕಕ್ಕೆ ಬಂದೇ ಬರ್ತವೆ ಇಲ್ಲಿ ನೀವು ನಿಬಂಧ ಬರೆದ್ರೆ ಪ್ರಸ್ತಾವನಕ್ಕೆ ಒಂದು ಅಂಕ ಕೊಡ್ತಾರೆ ವಿಷಯ ವಿಸ್ತಾರಕ್ಕೆ ಎರಡು ಅಂಕ ಇರ್ತದೆ ಉಪಸಂಹಾರಕ್ಕೆ ಒಂದು ಅಂಕ ಅಲ್ಲಿ ಕೊಡ್ತಾರೆ ಲಾಸ್ಟ್ ಕ್ವಶನ್ ಇತ್ತು 38ರಲ್ಲಿ ಪತ್ರ ಲೇಖನ ಇರ್ತದೆ ಯಾವುದಾದರೂ ಎರಡರಲ್ಲಿ ಒಂದಕ್ಕೆ ಪತ್ರ ಬರೀಬೇಕು ಫಸ್ಟ್ ಒನ್ ಸಕಾರನ್ ದೇತೆ ಹುಯೇ ದೋ ದಿನೋ ಕಿ ಚುಟ್ಟಿ ಕೆ ಲಿಯೇ ಪ್ರಧಾನಾಧ್ಯಾಪಕಕ್ಕೆ ನಾಮ್ ಪತ್ರ ಲಿಖಿ ಅಂದ್ರೆ ಯಾವುದೇ ಒಂದು ಕಾರಣವನ್ನು ಕೊಟ್ಟು ಎರಡು ದಿನಗಳ ರಜೆ ಕೋರಿ ನಿಮ್ಮ ಮುಖ್ಯೋಪಾಧ್ಯಾಯರಿಗೆ ಪತ್ರ ಬರೀಬೇಕು ಅಥವಾ ಅಪ್ನಿ ಪಢಾಯಿ ಕೆ ಬಾರೇ ಮೇ ಬತಾತೆ ಹುಯೇ ಮಾತಾಜಿಕೋ ಪತ್ರ ಲಿಖಿ ನಿಮ್ಮ ವಿದ್ಯಾಭ್ಯಾಸ ನಿಮ್ಮ ಅಧ್ಯಯನ ಹೇಗ್ ನಡೀತಾ ಇದೆ ಏನು ಅನ್ನೋದನ್ನ ತಿಳಿಸ್ತಾ ನಿಮ್ಮ ತಾಯಿಯವರಿಗೆ ಪತ್ರ ಬರೀಬೇಕು ಸೊ ಪತ್ರದಲ್ಲಿ ಮುಖ್ಯವಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಚುಟ್ಟಿ ಪತ್ರದಲ್ಲಿ ಪ್ರೇಷಕ ಪತ್ರ ಬರೆದ್ರೆ ಅರ್ಧ ಅಂಕ ಪತ್ರ ಪಾನೆ ವಾಲಕ ಪತ್ರ ಇದ್ರೆ ಅರ್ಧ ಅಂಕ ಅಂದ್ರೆ ಪ್ರೇಷಕ್ ಮತ್ತು ಸೇವಾ ಮೇ ಬರೆದ್ರೆ ಒಂದ್ ಅಂಕ ಕೊಡ್ತಾರೆ ವಿಷಯ ಮತ್ತು ಸಂಬೋಧನ ಬರೆದ್ರೆ ಒಂದ್ ಅಂಕ ಕೊಡ್ತಾರೆ ಪತ್ರದ ಕಲೇವರ್ ಇದೆ ನೋಡಿ ಅದಕ್ಕೆ ಎರಡೂವರೆ ಅಂಕ ಇದೆ ಸಮಾಪ್ತಿಗೆ ಅರ್ಧ ಅಂಕ ಇದೆ ಇನ್ನ ನೀವುಗಳು ಎಸ್ ವೈಯಕ್ತಿಕ ಪತ್ರಗಳನ್ನ ಬರೀತಿರಲ್ಲ ತಂದೆ ತಾಯಿ ಗೆಳೆಯ ಗೆಳತಿ ಸಂಬಂಧಿಕರಿಗೆ ಅಲ್ಲಿ ಪ್ರೇಷಕ ಪತ್ರ ಮತ್ತು ದಿನಾಂಕ ಇದ್ರೆ ಅರ್ಧ ಅಂಕ ಇರ್ತದ ಸಂಬೋಧನ ಮತ್ತು ಅಭಿವಾದನ ಇದ್ರೆ ಒಂದ್ ಅಂಕ ಇರ್ತದ ಅಲ್ಲಿ ಪತ್ರದ ಕಲೆಯವರಿಗೆ ಎರಡೂವರೆ ಅಂಕ ಸಮಾಪ್ತಿಗೆ ಅರ್ಧ ಅಂಕ ಪತ್ರ ಪಾನೆ ವಾಲೆಗೆ ನಾಮ ಕೆಲಿಯೇ ಆದ ಅಂಕಷ್ಟ ಇರ್ತದ ಇಷ್ಟು ಎಸ್ 10ನೇ ತರಗತಿಯ ಎಸ್ ಕ್ವಶನ್ ಪೇಪರ್ ಇತ್ತು ಎಸ್ ಎ ಒಂದಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ಇತ್ತು ಇದು ನಿಮ್ಮ ಆನ್ಯುವಲ್ ಇದು ಎಸ್ ಎ ಒಂದ ಒಂದು ಬೋರ್ಡ್ ಎಕ್ಸಾಮ್ ಅಲ್ಲ ನಿಮ್ಮ ಮಾಡೆಲ್ ಆಗಿರ್ತಕ್ಕಂಥದ್ದು ಪ್ರಶ್ನೆ ಪತ್ರಿಕೆ ಇತ್ತು ಖಂಡಿತವಾಗಿ ಇದರಿಂದ ನಿಮ್ಗೆ ಯೂಸ್ ಆಗ್ತದೆ ಸೊ ಎಲ್ಲ ವಿಷಯಗಳಲ್ಲಿನೂ ಕೂಡ ನಾವು ನಿಮಗೆ ವಿಡಿಯೋಗಳನ್ನು ಹಾಕಿದ್ದೀವಿ ಕನ್ನಡ ಇಂಗ್ಲಿಷ್ ಹಿಂದಿ ವಿಜ್ಞಾನ ಸಮಾಜ ವಿಜ್ಞಾನ ಜೊತೆಗೆ ಗಣಿತದಲ್ಲಿನೂ ಕೂಡ ಇದಾವೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಸಿಗ್ತಾವೆ ಆ ಪ್ಲೇಲಿಸ್ಟ್ ಲಿಂಕ್ಗಳನ್ನು ಒತ್ತಿ ತಾವೆಲ್ಲರೂ ಕೂಡ ವಿಡಿಯೋಗಳನ್ನು ನೋಡಬೇಕು ನೀವು ವಿಡಿಯೋಗಳನ್ನು ಲೈಕ್ ಮಾಡಬೇಕು ಹೆಚ್ಚು ಗೆಳೆಯರಿಗೆ ಶೇರ್ ಮಾಡಲಿಕ್ಕೆ ಮರಿಬಾರ್ದು ನಿಮ್ಮ ಲೈಕ್ ನಿಮ್ಮ ಶೇರ್ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ನಮಗೆ ಮೋಟಿವೇಶನ್ ಅನ್ನು ತಂದುಕೊಡ್ತದೆ ಅಷ್ಟೇ ಅಲ್ಲದೆ ನನಗೆ ಏನಾಗ್ತದಪ್ಪ ಅಂದ್ರೆ ಒಂದು ರೀತಿ ಇನ್ಸ್ಪಿರೇಷನ್ ಕೂಡ ಸಿಗ್ತದೆ ಮುಂದೆ ಹೆಚ್ಚು ವಿಡಿಯೋಗಳನ್ನು ಹಾಕ್ಲಿಕ್ಕಂತ ವಿಶೇಷವಾಗಿ ನಮ್ಮದೇ ಒಂದು ಫೇಸ್ಬುಕ್ ಪೇಜ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ ಅದಕ್ಕೂ ಕೂಡ ಫಲವಾಗಿ ನಮ್ಮದೇ ಒಂದು ಎಸ್ ಇನ್ಸ್ಟಾ ಐಡಿಯಾದ ಸ್ಟಡಿ ವಿತ್ ಪರಶುರಾಮ್ ಅಂತ ಅದಕ್ಕೂ ಕೂಡ ಫಾಲೋ ಮಾಡೋದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ ಅದರದು ಕೂಡ ತಾವು ಬಂದು ಜಾಯ್ನ್ ಆದ್ರೆ ಖಂಡಿತವಾಗಿ ನಾವು ಹಾಕ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ಆಗಿರ್ಬೋದು PDF ಫೈಲ್ಗಳಾಗಿರ್ಬೋದು ಕೊಟೇಶನ್ಸ್ ಆಗಿರ್ಬೋದು ವಿಡಿಯೋಗಳ ಅಪ್ಡೇಟ್ಗಳನ್ನು ನಾವು ನಿಮಗೆ ಕೊಡ್ತಾನೆ ಇರ್ತೀವಿ ಅಲ್ಲಿ ತಾವುಗಳನ್ನು ನೋಡ್ಬೋದು ಸೊ ನಾನು ಸಿಗ್ತೀನಿ ಮತ್ತೆ ಹೊಸ ವಿಡಿಯೋದಲ್ಲಿ ವಿಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದ್ರಿ ಕಮೆಂಟನ್ನು ಸಹಿತ ಖಂಡಿತವಾಗಿ ಮಾಡಿ ಬಾಯ್.